ನಿನ್ನೆ ಸುದೀಪ್ ಸರ್ ವೀಕೆಂಡ್ ಶೋನಲ್ಲೂ ಕೂಡ ಒಬ್ಬರ ಕಡೆಯಿಂದ ತಪ್ಪಾಗಿಲ್ಲ, ಮನೆಯಲ್ಲೂ ಕೂಡ ಸದಸ್ಯರು ತಪ್ಪು ಮಾಡಿದ್ದೀರಾ ಅಂತ ಹೇಳಿದರು. ಮನೆ ಸದಸ್ಯರು ಏನು ತಪ್ಪು ಮಾಡಿದ್ರು ಅದು? ಸಿ, ಅದನ್ನೇ ಇವಾಗ ನೋಡಿ, ಇವಾಗ ಕೆಲವರು ನನಗೆ ಕ್ಲಿಪ್ಪಿಂಗ್ಸ್ ನೋಡಿದೆ ನಿನ್ನೆ, ಮಂಜಣ್ಣ ಚಪ್ಪಲಿ ಎಸಿತಾರದು, ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಅದನ್ನು ಯಾವಾಗ ಎಸ್ತರು ಅಂತ ನಾವು ನೋಡಿಲ್ಲ, ಮೋಸ್ಟ್ಲಿ ನಾನು ಬಂದ ಮೇಲೆ ಆಗಿರ್ಬೇಕೇನು. ಸೊ ಆ ಚಪ್ಪಲಿ ಎಸೆಯೋದು ಅದೆಲ್ಲ ನೋಡಿದಾರಲ್ಲ. ಸೊ ಅದೆಲ್ಲ ನಾನು ತಪ್ಪು ಅಂತೀನಿ, ಇಲ್ಲ ಅಂತ ಹೇಳಲ್ಲ. ನಾನು ಎಷ್ಟೊಂದು ಸರಿ ಮಂಜಣ್ಣ ಅಲ್ಲಿ ಹೋಗಿ ಅವ್ರಿಗೆ ಟಾಂಗ್ ಮಾಡಬೇಕು, ನಾನು ಅದನ್ನೇ ಹೇಳಿದೆ, ಬೇಡ ಮಂಜಣ್ಣ ಬಂದುಬಿಡಿ, ಯಾಕೆ ಬೇಕು, ಫಸ್ಟ್ ಆಫ್ ಆಲ್ ಆ ಅಪ್ಪನ ಪಾಡಿಗೆ ಬಿಟ್ಬಿಡಿ ಅವನ್ನ, ಏನಕ್ಕೆಂದರೆ ನಾವೇನಕ್ಕೆ ಕೊಚ್ಚೆ ಮೇಲೆ ಕಲ್ಲಾಕೊಂಡು ಹೋಗ್ಬೇಕು, ಬೇಡ ಬಿಟ್ಟುಬಿಡಿ ಅಂತ. ಮಂಜು, ಇಲ್ಲ ನಾನು ಹೋಗ್ತೀನಿ ನೋಡೋ, ನಾವು ಏನು ಮಾಡಿಬಿಡ್ತಾನೆ ಅಂತ ಹೋದರು. ಹೋಗಿ ನೀವು ಮಾಡ್ಕೊಳ್ಳಿ ನೀವು ಅಂದ್ಬಿಟ್ಟು ನಾವು ನಮ್ಮ ಪಾಡಿನ ಈ ಕಡೆ ಕೂತ್ಕೊಂಡಿದ್ವಿ. ಆಮೇಲೆ ಏನಂದ್ರೆ ಅಲ್ಲಿಂದ ಏನೋ ಮಾತಾಡಿದೆ, ಮಾತಾಡಿದ ತಕ್ಷಣ ಇಲ್ಲಿಂದ ಸಾಂಗ್ ಹೇಳಿದ್ದು. ಸೊ ಆ ರೀತಿ ನಡೀತಿತ್ತು. ಆಮೇಲೆ ಸುದೀಪ್ ಅಣ್ಣನು ಹೇಳಬೇಕಾದ್ರೆ ಅದನ್ನು ಹೇಳಿದ್ರು, ಇಲ್ಲ ಈ ಥರ ಆಗಿದೆ ನಿಮ್ಮ ಕಡೆಯೂ. ಆಬ್ವಿಯಸ್ಲಿ ಇವಾಗ ಅಲ್ಲಿ ಮಾತಾಡಿದ ತಕ್ಷಣ ಇಲ್ಲೂ ಮಾತಾಡಿದ್ದಾರೆ, ಇಲ್ಲಿ ಮಾತಾಡಿಲ್ಲ ಅಂತ ಹೇಳಲ್ಲ, ಇಲ್ಲೂ ಮಾತಾಡಿದ್ದಾರೆ. ಏನಕ್ಕೆ ಅಂದರೆ ಅವನು ಅಷ್ಟು ಪದ ಬಳಕೆ ಬಂದಾಗ ಇವರು ಸ್ಟಾರ್ಟ್ ಮಾಡಿದ್ದಾರೆ, ಅಣ್ಣ ಹೇಳೋ ರೀತಿ ನೀವು ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಕಂಟ್ರೋಲ್ ತಪ್ಪೋಗಿದೆ. ಈಗ ಹೊರಗಡೆ ಜನ ನೋಡ್ತಾ ಇರುವಂಥದ್ದು, ಒಳಗಡೆ ಹೆಣ್ಣು ಮಕ್ಕಳಿಗೆ ಅಪಮಾನ ಆಗ್ತಾ ಇದೆ, ಪದ ಬಳಕೆ ಆಗ್ತಾ ಇದೆ. ಬಿಗ್ ಬಾಸ್ ಅಂತಂದರೆ ಎಲ್ಲರೂ ಸಮಾನರು, ಅಲ್ಲಿ ಹೆಣ್ಮಕ್ಳಿಲ್ಲ ಗಂಡ್ಮಕ್ಳಿಲ್ಲ, ಎಲ್ಲರೂ ಒಂದೇ ಅನ್ನುವಂಥದ್ದು. ಗಂಡಸರಿಗೆ ಅಪಮಾನ ಆಗ್ತಾ ಇದೆ, ಧ್ವನಿ ಎತ್ತಿದ್ರೆ ಇದಕ್ಕೆ ನಮ್ಮನ್ನೇ ವಿಲನಾಗಿ ಮಾಡ್ತಾರೆ, ಹಾಗಾದರೆ ಗಂಡಸರನ್ನ ಏನು ಬೇಕಾದರೂ ಬೈಬಹುದಾ ಅನ್ನುವಂಥದ್ದು ಹೊರಗಡೆ ಜನರ ಪ್ರಶ್ನೆ. ಸರ್, ನೀವು ಇನ್ನೊಂದು ಕಡೆ ಅಬ್ಸರ್ವ್ ಮಾಡಿ, ಮಂಜು ಅವ್ರಿಗೆ ಫಸ್ಟ್ ಹೊಡೆದಾಗ, ತ್ರಿವಿಕ್ರಮ್ಗೆ ಹೊಡೆದಾಗ, ಧರ್ಮ ಅವ್ರಿಗೆ ಹೊಡೆದಾಗ, ಆಮೇಲೆ ನಾನು ಹೊಡೆದಿರೋದು ಅಲ್ಲ, ಪುಷ್ ಮಾಡಿರೋದು. ಈ ಆ ಗ್ರೀನ್ ಕಲರ್ ಒಂದು ಬಟ್ಟೆಲಿ ನೀವು ನೋಡಿರೋ ಪೇಸೋಡು, ಹಿಂದ್ಗಡೆಯಿಂದ ಬಂದು ತಳ್ಳಿದ್ನಲ್ಲ, ಅದು ಇದೆಲ್ಲ ಆದ ಮೇಲೆ ನಾನು ನಿನಗೂ ಹೆಂಗನ್ಸುತ್ತೆ ನೋಡು ಅಂತ ಹೇಳಿಬಿಟ್ಟೆ ತಳ್ಳಿದ್ದು ನಾನು. ಅದು ಆ ಜಗಳದಲ್ಲಿ ವಾಯ್ಸ್ ಬಂದಿಲ್ಲ ಆ್ಯಕ್ಚುಲಿ. ಸೊ ನಾನು ಅದನ್ನು ಹೇಳೇ ಮಾಡಿದ್ದು, ನಿನಗೆ ಇವಾಗ ಅನಿಸುತ್ತಾ ಹಿಂದ್ಗಡೆಯಿಂದ ಹೊಡೆದ್ರೆ ಹೆಂಗನ್ಸುತ್ತೆ ಅಂತಂದ್ಬಿಟ್ಟು ಅವಾಗಿಂದ ಎಲ್ಲರೂ ಹೊಡ್ಕೊಂಬರ್ತಿದ್ಯಾ ಅಂದ್ಬಿಟ್ಟು ಹೊಡೆದಿದ್ದು ನಾವು. ಸೊ ಅದು ಹೊಡೆಯೋದು ಬೇಡ ಅಂತಂದ್ಬಿಟ್ಟು ನಾವು ಜೋಬಲ್ ಕೈ ಹಾಕೊಂಡು ಅವ್ರ ಥರನೇ ಮಾಡಿದ್ವಿ, ನೀನು ಜೋಬಲ್ ಹಾಕೊಂಡು ಮಾಡ್ತಿದ್ಯಾ ತಾನೆ, ನೋಡು ನಾನು ಜೋಬಲ್ ಹಾಕೊಂಡು ಮಾಡ್ತೀನಿ ಹಿಂಗೆ ತಳ್ಳಿದ್ದು. ಸೊ ಅದು ತಳ್ಳಿರೋದನ್ನು ಜನಗಳು ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಇಲ್ಲ ಅವ್ನಿಗೆ ಹೋಗಿ ಹೊಡೆದಿದ್ದೀರಾ, ಅವ್ನು ಹೊಡೆದಿರೋದು ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಆ ಟಾಪಿಕ್ ಬರೋದಕ್ಕೆ ಮುಂಚೆ ಅವನೇನು ಮಾತಾಡಿದಾನೆ ಗೊತ್ತಾ? ಅದು ನಮ್ಗೆ ಗೊತ್ತು, ನಾವು ಕೇಳಿಸ್ಕೊಂಡಿದ್ವಿ. ಆ 24 ಗಂಟೆಯಲ್ಲಿ ಏನು ನಡೆಯುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನಿಮಗೆ ತೋರಿಸೋದು 1.5 ಗಂಟೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಅವ್ರು ಕಟ್ ಮಾಡಿ ಕಳಿಸಿರ್ತಾರೆ. ಆ ಕಟ್ ಮಾಡಬೇಕಾದ್ರೆ ಆ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಅಂತ ಫಸ್ಟ್ ಯಾರೂ ಯೋಚನೆ ಮಾಡಿರಲ್ಲ, ಅದು ತಪ್ಪಾಗ್ತಿರೋದು. ಜನಗಳು ಅದನ್ನು ಯೋಚನೆ ಮಾಡಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.